ಸ್ವಲ್ಪನಾದರೂ ಜವಾಬ್ದಾರಿ ಇದೆಯೇ ನಿನಗೆ? ಎಷ್ಟೊತ್ತಿಗೆ ಆಫೀಸ್ಗೆ ಬರೋದು? ಯಾಕೆ ಸರ್, ನಿಮಗೆ ಗೊತ್ತಿಲ್ವಾ? ಕೇಳಿದಷ್ಟಕ್ಕೆ ಉತ್ತರ ಕೊಡು. 10 ಗಂಟೆಗೆ. 11 ಗಂಟೆಗೆ ಆಫೀಸ್ಗೆ ಬಂದಿದೆಯಲ್ಲ, ಗಾಡಿ ಪಂಕ್ಚರ್ ಆಗಿತ್ತಾ? ಪೆಟ್ರೋಲ್ ಆಗೋಗಿತ್ತಾ? ಟ್ರಾಫಿಕ್ ಜಾಮ್ ಆಗಿತ್ತಾ? ಇಲ್ಲ, ಯಾವ್ದಾದ್ರೂ ಹಳದಿ ಸೀರೆನ ಕಂಡ್ಯಾ? ಪಾರ್ವತಿ ಪಾರ್ವತಿ. ಆಯ್ತಪ್ಪ, ನಾನು ತಮ್ಮನ್ನ ಕೇಳಿದ್ದೆ ದೊಡ್ಡ ತಪ್ಪಾಯ್ತು, ದಯ ಮಾಡ್ತಿ, ಡ್ಯೂಟಿ ಜಾಯ್ನ್ ಆಗಿ, ದಯ ಮಾಡ್ತಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪಾರ್ವತಿ, ಇವನಿಗೆ ಎಲ್ಲೋ ಸೀರೆ ಕಂಡ್ರೆ ಮೂಡ್ ಬರುತ್ತೆ, ನಾನು ಎಲ್ಲ ಸೀರೆಗಳು ನೋಡ್ತೀನಿ, ಮೂಡೇ ಬರಲ್ಲ. ಎಲ್ಲದಕ್ಕೂ ಯೋಗ ಬೇಕು. ಹಲೋ ಹಲೋ. ಹಾ ಹೇಳೆ. ಎಷ್ಟೊತ್ತಾಯ್ತು ನೀವು ಕೆಲ್ಸಕ್ಕೆ ಹೋಗಿ, ಇನ್ನೂ ಅಲ್ಲೇ ಇದ್ದೀರಾ? ಏ, ನಾನು ಈಗ ತಾನೇ ಬಂದಿದ್ದೀನಿ ಕಣೆ. ಏ ಪರವಾಗಿಲ್ಲ, ಎದ್ದು ಬನ್ರಿ. ಆಯ್ತು, ಹಾ ಕಳ್ಸ್ಕೊಡ್ತೀನಿ. ಆಯ್ತು, ಓಕೆ, ಥ್ಯಾಂಕ್ ಯು. ಓ ಬಾರಯ್ಯ, ನಿನ್ನೆ ಜ್ಞಾಪಕ ಮಾಡ್ಕೋತಾ ಇದ್ದೆ. ನೋಡಪ್ಪ, ಇದು 1.5 ಕೋಟಿ ರೂಪಾಯಿ ಪ್ರಾಜೆಕ್ಟು, ನೀನೇ ಖುದ್ದಾಗಿದ್ದಿಂದ ಅಟೆಂಡ್ ಮಾಡಬೇಕು. ತಗೋ. ಯಾಕಯ್ಯ? ನನ್ನ ಹೆಂಡತಿ ಫೋನ್ ಮಾಡಿದ್ಲು. ಪಾರ್ವತಿ ಪಾರ್ವತಿ, ಬಂದು 5 ನಿಮಿಷ ಆಗಾಕಿಲ್ಲ, ಆಗಲೇ ಮನೆಗೆ ಹೋಗ್ಬೇಕಂತೆ. ನೋ, ಆಗೋದಿಲ್ಲ, ಈ ಫೈಲ್ನ ಅಟೆಂಡ್ ಮಾಡಲೇಬೇಕು. ಸಾರಿ ಸರ್, ನಾನು ಮನೆಗೆ ಹೋಗಲೇಬೇಕು. ನಿನಗೆ ಕೆಲಸ ಮುಖ್ಯನಾ ಹೆಂಡತಿ ಮುಖ್ಯನಾ? ಹೆಂಡತಿ ಮುಖ್ಯ ಸರ್. ಪಾರ್ವತಿ, ಅಲ್ಲಯ್ಯ, ಕೆಲಸ ಸಿಗದವರು ಈಗಿನ ಕಾಲದಲ್ಲಿ, ಒಳ್ಳೆ ಉದ್ಯೋಗದಲ್ಲಿರೋ ನೀನು ಹೆಂಡತಿನೇ ಮುಖ್ಯ ಅಂತೀಯಲ್ಲ. ಸರ್, ಸ್ವಲ್ಪ ಕಷ್ಟಪಟ್ಟರೆ ಇದಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ ಸರ್. ಆದ್ರೆ ಅಂತ ಹೆಂಡತಿನ ಪಡೆಯೋಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಸರ್. ನಾನು ನೀವು ನನ್ನ ಕೆಲಸದಿಂದ ತೆಗೆದಾಕಿದ್ರು ಪರವಾಗಿಲ್ಲ, ನಾನು ನನ್ನ ಹೆಂಡತಿ ನೋಡ್ಲೇಬೇಕು. ಸುಂದರಮೂರ್ತಿ, ನಿಂತ್ಕೊಳ್ಳಯ್ಯ, ನಿಂತ್ಕೊಳ್ಳಯ್ಯ. ಪಾರ್ವತಿ ಪಾರ್ವತಿ ಪಾರ್ವತಿ. ಲೇ ಸುಂದರಮೂರ್ತಿ, ನಿನ್ನ ತಲೆನ ಚೇಂಜ್ ಮಾಡೋಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಕಣಯ್ಯ. ಒಂದು ಕೆಲಸ ಮಾಡು, ಮನೆ ಹೋಗಿ, ನಿನ್ನ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಪುರುಸತ್ ಸಿಕ್ಕರೆ ಈ ಫೈಲ್ ಮೇಲೆ ಸ್ವಲ್ಪ ಕಣ್ಣಾಡ್ಸಯ್ಯ. ಏನಪ್ಪ ನಿನ್ ಲವ್? ನನ್ನ ಲವ್ಲಿ ಬಾಸ್ ಅಲ್ವಾ? ಬರಿಗೈಲಿ ಕಳಿಸ್ತಾ ಇದ್ದೀರಾ ಸರ್? ನಾನು ಏನ್ ಮಾಡುತ್ತೀಯ? ಖರ್ಚಿಗೆ ಖರ್ಚಿಗೆ ಈಗ ನನ್ನ ಹೆಂಡತಿನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ, ಅವಳು ಅದು ಇದು ಬೇಕು ಅಂತ ಕೇಳ್ತಾಳೆ. ನಾನು ಎಲ್ಲಿಂದ ಕೊಡಿಸ್ಲಿ ಸರ್? ನನಗೆ ಯಾರಿದ್ದಾರೆ ಸರ್? ನನಗೇನು ಅಪ್ಪನ ಅಮ್ಮನ ಎಲ್ಲ ನೀವೇ ಅಲ್ವಾ? ಪಾರ್ವತಿ ಪಾರ್ವತಿ, ಅದೆಲ್ಲ 100ಸ್, ಇದು 500ಸ್, ಎಲ್ಲ ನನಗೆ ತಾನೆ ಬಿಡಿ. ಪಾರ್ವತಿ ಪಾರ್ವತಿ, ಹುಡುಗ ಮಂಡೆದು